ఈ యోగేశ్వర ఆడియో ವಿಚಾರವಾಗಿ ಸರ್ ಅವರು ಮಾತಾಡುವಂತ ವಿಚಾರಗಳೆಲ್ಲ ತಾವು ಕೂಡ ಕೇಳಿದ್ದೀರಿ ಕುಮಾರಸ್ವಾಮಿ ಕೂಡ ಸೋಲ್ತಾರೆ ಅಂತಂದ್ರು ಒಂದು ವೇಳೆ ನಾನು ಗೆದ್ರೆ ನಾನು ಸಿಎಂ ಆಗ್ತೀನಿ ಅನ್ನುವಂಥ ವಿಚಾರ ಮಾತಾಡಿದ್ದಾರೆ ಅವರ ಆಡಿಯೋ ಕ್ಲಿಪ್ಪಿಂಗ್ ಏನು ನಿನ್ನೆ ದಿನ ಸಾರ್ವಜನಿಕವಾಗಿ ಚರ್ಚೆ ನಡೀತಿದೆ ಆ ಆಡಿಯೋದಲ್ಲಿರ್ತಕ್ಕಂಥ ಅವರ ಮಾತುಗಳೇನಿದೆ ಅದು ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥ ವಿಚಾರ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಅವರ ಮಾತುಗಳನ್ನ ನೋಡಿದಾಗ ಯಾರು ಚೈಲ್ಡಿಶ್ ಆಗಿ ಹುಡುಗಾಟಿಕೆಯಲ್ಲಿ ಮಾತಾಡಿದಂಥ ರೀತಿಯಲ್ಲಿ ಇದೆ ಅದರಿಂದ ಕುಮಾರಸ್ವಾಮಿ ಸೋಲ್ತಾರೋ ಇವರು ಸಿ ಎಂ ಆಗ್ತಾರೋ ಎಲ್ಲ ಆಗಲೇ ಭಗವಂತ ಅವರವ್ರ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾರೆ ಇನ್ನು ಜನ ಬರೀಬೇಕೀಗಷ್ಟೇ ಮತದ ಪೆಟ್ಟಿಗೆ ಅದರಿಂದ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾನು ಸೀರಿಯಸ್ಸಾಗಿ ತಗೊಳ್ಳಿಕ್ಕೆ ಹೋಗೋದು ಸರಿ ಸೆಂಟರ್ ಅವರು ಬಂಧನ ಆಗಿದೆ ಈ ಟೈಮಲ್ಲಿ ತಾತ್ಕಾಲಿಕ ಎಂಬಂತೆ ಹೋಮ್ ಮಿನಿಸ್ಟರ್ ಕೂಡ ನೋಡಿ ನಿಮ್ಗೆ ಅದೇ ಪ್ರಶ್ನೆ ಅವರು ಕ್ಲಾರಿಫಿಕೇಶನ್ ಕೊಟ್ಕೊಂಡವರಲ್ಲ ಅವರಾಗಲೇ ಅಲ್ಲಿಂದಲೇ ಸಾಬರಮತಿ ಆಶ್ರಮದ್ದು ನಮ್ಮ ಗಾಂಧೀಜಿಯವ್ರ ಫೋಟೋ ಹಾಕ್ಬಿಟ್ಟು ಬೇರೆ ಇದನ್ನು ಫೋಟೋ ಕಳಿಸೋರಲ್ಲ ಮತ್ತಿನ್ನೇ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಈ ಸರ್ಕಾರದಲ್ಲಿ ಒಬ್ಬರೇ ಸೆಂಟರ್ ಅವನೇ ಈ ಥರ ಇನ್ನು ಬೇರೆಯವರು ಇದ್ದಾರೆ ಅನ್ಸುತ್ತೆ ಬೇಕಾದಷ್ಟು ಜನ ಈ ಥರದವ್ರು ಇದ್ದಾರೆ ನನ್ನ ಅಭಿಪ್ರಾಯ ಇದರಲ್ಲಿ ಇವರೊಬ್ಬರು ಅಷ್ಟೇ ರಾಜ್ಗಳ ಸಂಪರ್ಕದಲ್ಲಿ ಅವರಿದ್ದಾರೆ ಈ ಥರದವರು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಮಂತ್ರಿಗಳು ರಾಜಕಾರಣಿಗಳ ಜೊತೆಯಲ್ಲಿ ಅತ್ಯಂತ ಸಮೀಪದ ಸಂಪರ್ಕದಲ್ಲಿ ಇರ್ತಕ್ಕಂಥ ಸರ್ ಬಹಳಷ್ಟು ಪ್ರಕರಣಗಳನ್ನ ನೀವು ಇಲ್ಲಿ ಶುರು ಮಾಡ್ತೀರಿ ಅಂದ್ರೆ ಅವು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ತವೆ ಎಲ್ಲೋ ಒಂದ್ ಕಡೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಜೆಡಿಎಸ್ ಈಗ ನನಗೆ ಬ್ರದರ್ ಈ ವಿಷಯ ಸರ್ಕಾರದ ಆಳ್ತಿನ ಮೇಲೆ ಆಗ್ತಕ್ಕಂಥ ಏನೊಂದು ದುಷ್ಪರಿಣಾಮಗಳಿದೆ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಈ ವಿಷಯಗಳಲ್ಲಿ ದಾಖಲೆಗಳನ್ನ ನಾವು ಇಟ್ಕೊಂಡು ಮಾಡೋಕ್ಕಾಗಲ್ಲ ದಾಖಲೆಗಳು ವೈಯಕ್ತಿಕವಾದ ಕೆಲವೇನಿರ್ತವೆ ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಆ ವೈಯಕ್ತಿಕವಾದ ವಿಚಾರಗಳನ್ನ ತರತಕ್ಕಂಥದ್ದು ಶೋಭೆ ಯಾರಿಗೂ ತರಲ್ಲ ಇಲ್ಲಿ ನನ್ನ ಪ್ರಶ್ನೆ ಇಂಥ ವ್ಯಕ್ತಿಗಳಿಂದ ಸರ್ಕಾರದ ಆಡಳಿತದ ಮೇಲೆ ಆಗ್ತಿರ್ತಕ್ಕಂಥ ದುಷ್ಪರಿಣಾಮ ಇದೆಯಲ್ಲ ವರ್ಗಾವಣೆಯಿಂದ ಹಿಡಿದು ಪ್ರತಿಯೊಂದು ಇವತ್ತು ಇಂಥ ವ್ಯಕ್ತಿಗಳು ಮಾಡ್ತಕ್ಕಂಥ ಪರಿಸ್ಥಿತಿ ಸರ್ಕಾರ ದೂಡಿಬಿಟ್ರೆ ಸರ್ಕಾರದ ಒಂದು ಅಡ್ಮಿನಿಸ್ಟ್ರೇಷನ್ ಎಲ್ಲಿರುತ್ತೆ ಇದು ನನ್ನ ಕನ್ಸರ್ನ್ ಅಷ್ಟೆ ಅದಕ್ಕೋಸ್ಕರ ಹೇಳಿದೆ ಬಹುಶಃ ನಾನು ಹೇಳದೆ ಹೋಗಿದ್ರೆ ಈ ವಿಷಯ ಇಲ್ಲಿಗೆ ಬರ್ತಾನೇ ಇರಲಿಲ್ಲ ಅಲ್ಲೇ ಮುಚ್ಚಾಕ್ಬಿಡ್ತಿದ್ರು ಅದರಿಂದ ಅಟ್ಲೀಸ್ಟ್ ಏನೋ ಅರೆಸ್ಟ್ ಮಾಡಿದಾರಲ್ಲ ಏನೇನು ಮಾಡ್ತಾರೆ ನೋಡೋಣಂತೆ ಅದೊಂದು ಸಣ್ಣ ಪ್ರಕರಣದ ಮಾತ್ರ ಅವ್ರ ಮೇಲೆ ದಾಖಲಿಸಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ರು ಇಲ್ಲ ಅದಕ್ಕೆ ನಾನು ಹೇಳಿದ್ದು ನನಗಿರೋ ರಿಪೋರ್ಟು ಅವರಿಗೆ ಮೊದಲು ಪೂನದಲ್ಲಿದ್ದಂಥ ಇದೆಲ್ಲ ಸುತ್ತಾಕೊಂಡು ಹೋಗ್ತೀನಿ ಪತ್ರಿಕೆಲ್ಲ ಬರೆದಿದ್ದೀರಿ ಇಲ್ಲಿಂದ ಹೋದ ಉಡುಪಿಗೆ ಹೋದ ಅಲ್ಲೆಲ್ಲ ಕೇರಳ ಹೋದ ಅಲ್ಲಿ ಬಂದ ಇಲ್ಲಿ ಬಂದ ಎಲ್ಲ ಹಾಕೊಂಡಿದ್ದೀರಿ ಅಲ್ಟಿಮೇಟ್ಲಿ ಪೂನಾದಲ್ಲಿ ಲ್ಯಾಂಡ್ ಆಗಿದ್ದ ಪೂನಾದಲ್ಲಿ ಅಲ್ಲಿಂದ ಗುಜರಾತಿಗೆ ಕರ್ಕೊಂಡು ಹೋದಾಗ ಯಾರೋದು ಅನ್ನೋದೊಂದು ಪ್ರಶ್ನೆ ಇಲ್ಲಿ ನಾನೇ ಮೊಸಲು ಕಲ್ಲು ಹೋಗ್ಲಿ ಮೊಸಲು ಕಲ್ಲು ಹುಡ್ಕೋ ಅವಶ್ಯಕತೆ ಏನು ಇಲ್ಲಿ ಇವರ ಇದರೊಳಗೆಲ್ಲ ಇರೋದಿಲ್ವಾ ಸರ್ಕಾರ ನಿಜಕ್ಕೂ ಪ್ರಾಮಾಣಿಕವಾದ ಪಾರದರ್ಶಕವಾದ ತನಿಖೆ ನಡೆಸ್ತಾ ಇದ್ದರೆ ಅದು ಇಲ್ಲಾಂದರೆ ಇದು ಮಾಡಿಲ್ಲ ಅಂದರೆ ಹೇಳಲಿ ಹೇಳೋಕ್ಕೇನು ಸತ್ಯ ಹೇಳೋದಕ್ಕೆ ಪೂನಾದಲ್ಲಿ ಅವನಿದ್ದವನ್ನ ಅವ್ರಿಗೆ ಅವರೇ ಯಾತಿ ಕರ್ಕೊಂಡು ಹೋದರು ಪೂನಾದಲ್ಲಿ ಅವನಿಗೆ ಹೇಳಿದ್ದೇನು ಗುಜರಾತಿಗೆ ಕರ್ಕೊಂಡು ಹೋದ್ಮೇಲೆ ಯಾವ ರೀತಿ ಏರೋಪ್ಲೇನ್ ಹಚ್ಕೊಂಡ್ರು ಅದೆಲ್ಲ ಅವರಿಗೆ